ದೇವರ ವಾಕ್ಯವನ್ನು ಉಲ್ಲಂಘಿಸುವವರು ನಾಶವಾಗಿ ಸಭೆಗಳಿಗೆ ಬಂದು ಆರಾಧನೆಗಳಿಗೆ ಬಂದು ಹೆಚ್ಚಾಗಿ ದೇವರ ವಾಕ್ಯಗಳು ಈ ದಿವಸಗಳಲ್ಲಿ ನೀವೆಲ್ಲ ಆಶೀರ್ವದಿಸಲ್ಪಟ್ಟವರು. ಒಂದು 15 ವರ್ಷಕ್ಕೆ ಹಿಂದೆ ಹೋದಾಗ, ಒಂದು 10-15 ವರ್ಷ 20 ವರ್ಷ ಹಿಂದೆ ಹೋದರೆ ಎಲ್ಲೋ ಅಲ್ಲಿ ಇಲ್ಲಿನ ವಾಕ್ಯಗಳು ಕೇಳೋದಕ್ಕಾಗ್ತಾ ಇತ್ತು. ಈಗ ಸುಮ್ಮನೆ ಫೋನ್ ತಗೊಂಡು ನೀವು ಯಾವುದಾದ್ರೂ ಒಂದು ಸಂದೇಶಕರ ಹೆಸರಾಕಿ, ಯಾವುದಾದ್ರೂ ಒಂದು ಸಭೆ ಹೆಸರು ಹಾಕ್ಬಿಟ್ಟು ನೀವು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಸಂದೇಶಗಳು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಹೆಚ್ಚಾಗಿ ದಿವಸಗಳಲ್ಲಿ ದೇವರ ವಾಕ್ಯಗಳು ಸಿಗ್ತಾ ಇದೆ ರೀ, ಹೆಚ್ಚಾಗಿ ಸಿಗ್ತಾ ಇದೆ. ಒಂದು 20 ವರ್ಷ, ಒಂದು 15 ವರ್ಷ ಹಿಂದೆ ತಿರುಗಿ ನೋಡಿಬಿಟ್ರೆ ಫೋನ್ಗಳಿರಲಿಲ್ಲ, ಅಂಥ ಸಂದೇಶಗಳು ಕೊಡೋ ಸೇವಕರುಗಳಿರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಇವುಗಳೆಲ್ಲ ಸಂದೇಶಗಳು ನಮಗೆ ಸಿಗ್ತಾ ಇರಲಿಲ್ಲ. ಇವಾಗೆಲ್ಲಾದರೂ ಹೋಗಿ ನಮಗೆ ಅನುಕೂಲವಾಗಿ ದೇವರ ವಾಕ್ಯಗಳು ಸಿಗ್ತಾ ಇದೆ. ಅಂದರೆ ಹೆಚ್ಚಾಗಿ ದೇವರ ವಾಕ್ಯಗಳನ್ನ ಈ ದಿವಸಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಒಬ್ಬರಿಂದ ಒಬ್ಬರು ವಾಟ್ಸಪ್ಗಳಿಗೆ ಪ್ರತಿನಿತ್ಯ ವಾಕ್ಯಗಳು ಕಳಿಸ್ತಾ ಇರ್ತಾರೆ, ಸಂದೇಶಗಳು ಬರ್ತಾ ಇರುತ್ತೆ. ನಾವು ಹೆಚ್ಚಾಗಿ ದಿವಸಗಳಲ್ಲಿ ಸಂದೇಶಗಳನ್ನ, ದೇವರ ವಾಕ್ಯಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ವಾಕ್ಯಗಳನ್ನ ಕೇಳಿ, ಈ ವಾಕ್ಯಗಳನ್ನ ಅಳವಡಿಸಿಕೊಂಡು ನಮ್ಮ ಪ್ರಯತ್ನ ವಾಕ್ಯದ ಪ್ರಕಾರ ಜೀವಿಸೋ ಜೀವನ ಆಗಿದ್ರೆ ನಾವು ನಾಶ ಆಗಿ ಹೋಗೋದಿಲ್ಲ, ನಾವು ಆಶೀರ್ವದಿಸಲ್ಪಡ್ತೀವಿ. ಅಲ್ಲದೆ ಹೋದರೆ ನಾವು ನಾಶ ಆಗಿ ಹೋಗ್ತೀವಿ. ಒಂದು ವಾಕ್ಯ ನೋಡೋಣ, ಕೀರ್ತನೆಗಳು 119:17. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನಮ್ಮಂತ ಭಕ್ತನೆ ದೇವರೆಲ್ಲ ಹೇಳ್ತಿರೋದಿಲ್ಲಿ, ಪರಲೋಕದ ದೇವರೆಲ್ಲ ಹೇಳ್ತಾ ಇರೋದು. ನಮ್ಮಂತ ಭಕ್ತನೆ ಕೀರ್ತನೆಗಾರನು ಅವನು ಹೇಳ್ತಾ ಇದ್ದಾನೆ. ಏನಪ್ಪ ಹೇಳ್ತಾ ಇದ್ದಾನೆ ಅಂದರೆ, ನಾನು ಜೀವದಿಂದ ಇದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ಅಲ್ಲೆಲ್ಲೂಯಾ. ಸತ್ತೋದ ಮೇಲೆ ನಾವು ದೇವರ ವಾಕ್ಯನ ಕೈಗೊಂಡು ನಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಅವನು ಹಾಗೆ ಹೇಳೋ ಕಾರಣ ಏನಪ್ಪ ಅಂತಂದ್ರೆ, ಸತ್ತೋದ ಮೇಲೆ ಯಾರಿಗೂ ವಾಕ್ಯನ ಕೈಗೊಂಡು ನಡೆಯೋದಕ್ಕಾಗೋದಿಲ್ಲ. ಯಾಕೆ? ನಾವು ಯೇಸು ಜೊತೆಯಲ್ಲೇ ಪರಲೋಕದಲ್ಲಿ ಇರ್ತೀವಿ. ಬದುಕಿರುವಾಗಲೇ ನಮಗಿರೋದು ಒಂದೇ ಜೀವನ, ನಮ್ಮೆಲ್ಲರಿಗೂ ಇರೋದು ಒಂದೇ ಜೀವನ. ಅದರಲ್ಲಿ ಒಬ್ಬ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ನಾನು ಹೆಂಗಿರ್ತೀನಿ ಅಂತಂದ್ರೆ, ಜೀವದಿದ್ದು ಅಂದ್ರೆ ಬದುಕಿದ್ದು ಸಭೆಗೆ ಅದಕ್ಕೆ ಬರಬೇಕು. ಇಷ್ಟಕ್ಕೆ ಬರಬಾರ್ದು, ಇಷ್ಟಕ್ಕೆ ಸೇವೆ ಮಾಡಬಾರ್ದು, ಇಷ್ಟಕ್ಕೆ ಬಂದು ದೇವ್ರನ್ನ ಆರಾಧನೆ ಮಾಡಬಾರ್ದು. ಸಿಕ್ಕಿದ ಸಮಯನ ಪೂರ್ತಿಯಾಗಿ ದೇವರಿಗೆ ಕೊಟ್ಟು ಬದುಕಿದ್ದೀನಪ್ಪ, ಬದುಕಿಸಿದ್ದೀಯ ನನ್ನ ನೀನು, ನಾನು ನಿನ್ನನ್ನು ಮನಪೂರ್ವಕವಾಗಿ ಸಂತೋಷವಾಗಿ ನಿನ್ನನ್ನು ಆರಾಧಿಸಿ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿ ಪಾ ನಿನ್ನ ಸೇವೆ ಮಾಡೋದಕ್ಕೆ ನಿನ್ನನ್ನು ಆರಿಸ್ಕೊಂಡಿದೀಯಾ. ಬಲಹೀನ ಇದ್ದರೂ ಪರವಾಗಿಲ್ಲ, ಹೇಳೋದಕ್ಕೆ ಕಾರಣಗಳಿದ್ದರೂ ಪರವಾಗಿಲ್ಲ, ಅವುಗಳನ್ನ ನಾನು ಹೇಳೋದಿಲ್ಲ. ಜೀವದಿದ್ದು ನಾನು ಹೇಗೆ ನಡ್ಕೊಳ್ತೀನಿ ಅಂತಂದರೆ, ನಿನ್ನ ವಾಕ್ಯದ ಪ್ರಕಾರ ನಾನು ನಡ್ಕೊಳ್ತೀನಿ. ಯಾರಾದರೂ ಇದ್ದೀರಾ ಹಾಗೆ ಹೇಳೋದಕ್ಕೆ? ಯಾರಿಗಾದರೂ ಧೈರ್ಯ ಇದೆಯಾ ಹಾಗೆ ಹೇಳೋದಕ್ಕೆ? ಯಾರಾದರೂ ಎದ್ದು ನಿಂತು ಹೇಳೋದಕ್ಕಾಗುತ್ತಾ, ನಾನು ಬದುಕಿರೋವರೆಗೂ, ನಾನು ಜೀವದಿಂದ ಇರೋವರೆಗೂ, ನಾನು ಸಾಯೋ ಕೊನೆ ನಿಮಿಷದವರೆಗೂ ನಾನು ವಾಕ್ಯವನ್ನು ಕೈಗೊಂಡು ವಾಕ್ಯದ ಪ್ರಕಾರ ನಡೆಯುತ್ತೇನೆ, ಇವರೇ ನಿಜವಾಗಿ ರಕ್ಷಿಸಲ್ಪಟ್ಟವರು, ಇವರೇ ನಿಜವಾದ ಕ್ರೈಸ್ತನ ಈ ಬಾಲಕರು. ಅಲ್ಲೆಲ್ಲೋಯ. ಕೀರ್ತನೆಗಾರನ ಹೇಳೋದಾದರೆ ನಮಗೂ ಹೇಳಬೇಕು, ನಾನು ಬದುಕಿರೋವರೆಗೂ, ಬದುಕಿರೋ ಎಲ್ಲ ದಿವಸಗಳು ಈ ವಾಕ್ಯನ ಬಿಟ್ಟು ನಡೆಯೋದಿಲ್ಲ, ವಾಕ್ಯನ ಮರೆತು ನಡೆಯೋದಿಲ್ಲ, ವಾಕ್ಯದಂತೆ ಜೀವಿಸುತ್ತೇನೆ, ವಾಕ್ಯದಂತೆ ನಡೆಯುತ್ತೇನೆ. ಅಲ್ಲೆಲ್ಲೋಯ್ಯಾ. ಅಂಥವರು ನಾಶ ಆಗಿ ಹೋಗೋದಿಲ್ಲ. ಏನೇ ಪ್ರಪಂಚದಲ್ಲಿ ಏನೇ ನಡೆದರೂ ಸಂಭವಿಸಿದರೂ, ಏನೇ ಆಪತ್ತುಗಳು ದೇಶಗಳಲ್ಲಿ ಬಂದರೂ, ಕೊರೋನಾ ಅಲ್ಲ, ಅದಕ್ಕೆ ಅಪ್ಪ ಬಂದರು, ಅದಕ್ಕೆ ತಾತ ಬಂದರು, ಏನಾಗೋದಿಲ್ಲ. ಯಾಕೆ? ವಾಕ್ಯದ ಪ್ರಕಾರ ನಡೆಯುತ್ತಾ ಇದ್ದೇನೆ. ಕರ್ತನು ನನ್ನನ್ನು ಕಾಯುತ್ತಾನೆ, ಕರ್ತನು ನನ್ನನ್ನು ಕಾಪಾಡುತ್ತಾನೆ ಅನ್ನುವ ನಂಬಿಕೆ, ವಾಕ್ಯದ ಪ್ರಕಾರ ನಡೆಯುವವರಿಗೆ ಧೈರ್ಯ ನಂಬಿಕೆ ಎರಡೂ ಇರುತ್ತೆ. ಅಲ್ಲೆಲ್ಲೂಯ್ಯಾ.